ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಸಿ ಹೊಸ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವರ್ಸಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಯಾವುದು ಉತ್ತಮ, ಯಾವುದು ಕೋರ್ಸ್ನ ಚೂಸ್ ಮಾಡಿದ್ರೆ ಬೆಟರ್, ಜಾಬ್ ಅಪರ್ಚುನಿಟಿ ಹೇಗಿದೆ, ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಬನ್ನಿ. ವಿಡಿಯೋನ ಶುರು ಮಾಡೋಣ. ಯಾವುದು ನಿಮಗೆ ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ಸಿ ಇ ಟಿ ಕೌನ್ಸಿಲಿಂಗ್ ಇನ್ನೇನು ಶುರುವಾಗ್ತಾ ಇದೆ. ಪಿ ಯು ಸಿ ಮುಗಿದ ನಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗಬೇಕಾಗುತ್ತೆ. ಆಗ ಅವರು ಇ ಸಿಗೆ ಹೋಗಬೇಕಾ ಸಿ ಎಸ್ಗೆ ಹೋಗಬೇಕಂತ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಚಿಂತೆ ಆಗಿರ್ತದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗ್ತಾ ಇರ್ತಾರೆ. ಅಲ್ಲಿ ನಿಮಗೆ ಯಾವ ಬ್ರ್ಯಾಂಚ್ನ ಚೂಸ್ ಮಾಡಬೇಕಂತ ಗೊಂದಲಮಯ ವಾತಾವರಣ ಇರುತ್ತೆ. ಮೊದಲು ಇ ಸಿ ಬಗ್ಗೆ ಮಾತಾಡೋಣ. ನೀವು ಇ ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅದರಲ್ಲೇ ಇದೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಡಿವೈಸ್ಗಳ ಬಗ್ಗೆ ಇ ಸಿ ವರ್ಕ್ ಮಾಡೋದು ಅಂತ. ಅಲ್ಲಿ ಸಿಗ್ನಲ್ಗಳಾಗಿರ್ಬೋದು, ಡಿವೈಸ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಮೈಕ್ರೋ ಪ್ರೊಸೆಸರ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಾಗಿರ್ಬೋದು, ಅದುಗಳನ್ನು ನೀವು ಡೆವಲಪ್ಮೆಂಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ ಇ ಸಿ ಇದು ಸರ್ಕ್ಯೂಟ್ಗಳು ಕೂಡ ಇರ್ತವೆ, ಡಿವೈಸ್ಗಳಲ್ಲಿ ಕೂಡ ಸರ್ಕ್ಯೂಟ್ಗಳು ಕೂಡ ಇರ್ತವೆ, ಅವುಗಳನ್ನು ನೀವು ಡೆವಲಪ್ಮೆಂಟ್ ಕೂಡ ಮಾಡ್ತೀರಾ. ಅದು ಒಂದು ಇಂಟ್ರಾಕ್ಷನ್ ಬಿಟ್ವೀನ್ ಪೀಪಲ್ ಟು ಇಂದ ಇಂಟ್ರಾಕ್ಷನ್ ಮಾಡೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ನೀವು ಡೆವಲಪ್ಮೆಂಟ್ ಮಾಡ್ತೀರಾ. ಅದರಲ್ಲಿ ಮೇಯ್ನಾಗಿ ಇಂಜಿನ್ಗಳ ಡೆವಲಪ್ಮೆಂಟ್ ಹಾಕಿ ವರ್ಕ್ ಮಾಡ್ತೀರಾ. ಅದು ಬಿಸ್ನೊಳಗೆ ಇಷ್ಟಪಡ್ತೀನಿ. ಬಟ್ ಸಿ ಎಸ್ಗೆ ಬಂದರೆ ಡಿಫ್ರೆಂಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬರುತ್ತೆ, ಕಂಪ್ಯೂಟರ್ ಮೇಲೆ ಬರುತ್ತದೆ, ಎಲ್ಲ ಅಲ್ಗಾರಿಸಮ್ಗಳು ಇರ್ತವೆ, ಡಾಟಾಗಳು ಇರ್ತವೆ, ಸಿಸ್ಟಮ್ಗಳು ಕೂಡ ಇರ್ತವೆ, ಅದನ್ನು ನೀವು ಮಾಡೋದು. ಎಕ್ಸಾಂಪಲ್ ಒಂದು ಗೇಮ್ನ ಡೆವಲಪ್ಮೆಂಟ್ ಮಾಡ್ತೀರಾ, ಒಂದು ವೆಬ್ಸೈಟ್ನ ಡೆವಲಪ್ ಮಾಡ್ತೀರಾ, ಆ ರೀತಿ ನಿಮಗೆ ಒಂದು ಡಾಟಾ ಬೇಸ್ನ ಕನೆಕ್ಟ್ ಮಾಡ್ತೀರಾ, ಸರ್ವರ್ನ ಕನೆಕ್ಟ್ ಮಾಡ್ತೀರಾ, ಈ ರೀತಿ ನಿಮ್ಮದು ಇದಾಗುತ್ತೆ. ಪ್ರಮುಖ ಡಿಫ್ರೆನ್ಸ್ ಬಂದ್ಬಿಟ್ಟು ನೋಡೋದಾದ್ರೆ ಇ ಸಿ ಮತ್ತು ಅದಕ್ಕೆ, ಇ ಸಿ ಬಂದ್ಬಿಟ್ಟು ಒಂದು ರಿಲೇಟೆಡ್ ಟು ಹಾರ್ಡ್ವೇರ್ ಆಗಿರುತ್ತೆ, ಬಟ್ ಸಿ ಎಸ್ ಬಂದ್ಬಿಟ್ಟು ರಿಲೇಟೆಡ್ ಟು ಸಾಫ್ಟ್ವೇರ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇ ಸಿ ಅವರು ಕೂಡ ಸಾಫ್ಟ್ವೇರ್ನ ಅಡಾಪ್ಟ್ ಮಾಡಿಕೊಂಡು ಅವರು ಡೆವಲಪ್ಮೆಂಟ್ ಕೂಡ ಮಾಡೋಕ್ಕಾಗುತ್ತೆ. ಸೊ ಇ ಸಿ ಅವರು ಕೂಡ ಅಲ್ಪ ಮಟ್ಟದಲ್ಲಿ ಸಾಫ್ಟ್ವೇರ್ ನೀಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಇ ಸಿಯಲ್ಲಿ ನಿಮ್ಮದು ಎಲೆಕ್ಟ್ರಾನಿಕ್ ಡಿವೈಸ್ಗಳಿರ್ತಾರೋ ಅದನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಸಿ ಎಸ್ಸಲ್ಲಿ ಸಾಫ್ಟ್ವೇರ್ ಆಲ್ಗರಿಸಮ್ಸ್ ಕೂಡ ಇರ್ತವೆ, ಇ ಸಿಯಲ್ಲಿ ಸರ್ಕ್ಯೂಟ್ಗಳಿರ್ತವೆ, ಸಿಗ್ನಲ್ ಪ್ರೊಸೆಸಿಂಗ್ ಇರ್ತವೆ, ಅದರ ಮೇಲೆ ನೀವು ಮಾಡ್ತೀರಾ. ಬಟ್ ಸಿ ಎಸ್ಸಿಗೆ ಬಂದರೆ ನೀವು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರೋಗೆ ಅಲ್ಗೋರಿಸಮ್ ಇರ್ತವೆ, ಅದನ್ನು ನೀವು ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಕೂಡ ಮಾಡ್ತೀರಾ. ಬಟ್ ಇ ಸಿಯಲ್ಲಿ ನಿಮಗೆ ಮೇಯ್ನಾಗಿ ಸೇಮ್ ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ನಿಮಗೆ M1, M2, M3, M4 ಬಂದ್ಬಿಟ್ಟು ಸೇಮ್ ನಿಮಗೆ ಇನ್ಕ್ಲೂಡ್ ಆಗಿರ್ತದೆ. ಇ ಸಿಗೆ ಹೋದ್ರೂ ನಿಮಗೆ ಇರುತ್ತೆ, ಸಿ ಎಸ್ಗೆ ಹೋದ್ರೂ ನೀವು ಮ್ಯಾಥಮೆಟಿಕ್ಸ್ ಇದೇ ಇರುತ್ತೆ, ಮ್ಯಾಂಡೇಟ್ರಿ. ನಂತರ ನೀವು ನೋಡೋದಾದರೆ ಅಲ್ಗೋರಿಸಮ್ ಕೂಡ ಇರ್ತದೆ ಸಿ ಎಸ್ಸಲ್ಲಿ. ಬಟ್ ಇ ಸಿಯಲ್ಲಿ ಈಗ ಹೊಸದಾಗಿ ಬರೋರಿಗೆ ಭೌತಶಾಸ್ತ್ರ ಬಯಾಲಜಿ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇ ಸಿಯಿಂದ ನೀವು ಏನು ಕಲಿತೀರಾ ಅಂದರೆ, ಸಿ ಎಸ್ಸಿಂದ ಏನು ಕಲಿತೀರಾ ಅಂದರೆ, ನೀವು ಇ ಸಿಗೆ ಬಂದರೆ IoT ಇಂಟರ್ನೆಟ್ ಆಫ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ಎನಿ ಡಿವೈಸ್ ಇರುತ್ತಲ್ಲ ಅದನ್ನು ನೀವು ಹೇಗೆ ಅಪ್ಗ್ರೇಡ್ ಮಾಡ್ತೀರಾ, ಇಟ್ ಈಸ್ ಹ್ಯಾಂಡಲ್ಡ್ ಬೈ ಮ್ಯಾನ್, ಮನುಷ್ಯನಿಗೆ ಇನ್ನೂ ಅಟ್ರಾಕ್ಷನ್ ಆಗಿ ಯೂಸ್ ಆಗೋ ರೀತಿ ಹೇಗೆ ನೀವು ಅಪ್ಡೇಟ್ ಮಾಡ್ತೀರ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿರ್ತದೆ. ಫಾರ್ ಎನಿ ಒಂದು ಡಿವೈಸ್ನ ನೀವು ಹೇಗೆ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಹೇಗೆ ಇಂಪ್ರೂವೈಸೇಷನ್ ಮಾಡಿ ಮ್ಯಾನ್ಗಳು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ಬೋದು ಆ ರೀತಿ ನೀವು ಮಾಡ್ತೀರಾ. ಎಡ್ಜ್ ಕಂಪ್ಯೂಟಿಂಗ್ ಬರುತ್ತೆ, ಮತ್ತು ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಕೂಡ ಬರ್ತದೆ, ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ನೀವು ಕೇಳ್ಬೋದು ರೋಬೋಟಿಕ್ಸು ಅದೆಲ್ಲ ಮೆಕ್ಯಾನಿಕಲ್ ಫೀಲ್ಡ್ ಅಲ್ವಾ ಅಂತ, ಇ ಸಿ ಕೂಡ ಸಪೋರ್ಟ್ ಆಗಿರಬೇಕಾಗುತ್ತೆ. ಆ ರೀತಿ ಇ ಸಿ ಬಂದ್ಬಿಟ್ಟು ಒಂದೊಂದು ಕಡೆ ಹಾರ್ಡ್ವೇರ್ ಕೂಡ ಲಿಂಕ್ ಆಗಿದೆ, ಈ ಕಡೆ ಸಾಫ್ಟ್ವೇರ್ ಕೂಡ ಲಿಂಕ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಬಂದರೆ ನಿಮಗೆ ಗೊತ್ತಿರೋಗೆ AI ML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗು, ಕ್ಲೌಡ್ ಕಂಪ್ಯೂಟಿಂಗ್ ನೋಡ್ಬೋದು, ಡಾಟಾ ಅನಾಲಿಟಿಕ್ಸ್ ನೋಡ್ಬೋದು, ವರ್ಚುವಲ್ ರಿಯಾಲಿಟಿ ನೋಡ್ಬೋದು, VR ಅವನ್ನೆಲ್ಲ ನಿಮಗೆ ಸಿಗ್ತದೆ. ಇಲ್ಲಿ ಇ ಸಿ ಕಲಿತರೆ ನೀವು ಯಾವ ರೀತಿ ಜಾಬ್ ಅಟೆಂಡ್ ಮಾಡ್ತೀರ ಅಂದರೆ, ಫಾರ್ ಎಕ್ಸಾಂಪಲ್ ಎಂಬೆಡೆಡ್ ಇಂಜಿನಿಯರ್ ಅಂತ ಕರೀತಾರೆ ನಿಮಗೆ ಗೊತ್ತಿರೋ ಹಾಗೆ, ದೂರ ಸಂಪರ್ಕ ಮತ್ತು ಸೆಮಿಕಂಡಕ್ಟರದು, ಪವರ್ ಆ್ಯಂಡ್ ಎನರ್ಜಿ ಮತ್ತು ಏರೋಸ್ಪೇಸ್, ಅದರಲ್ಲೂ ಕೂಡ ನಿಮಗೆ ಇ ಸಿಯಲ್ಲಿ ಉದ್ಯೋಗ ಕೂಡ ಸಿಗ್ತದೆ. ಇಲ್ಲಿ ಮೇಯ್ನಾಗಿ ಇ ಸಿದು ಪ್ಲಸ್ ಪಾಯಿಂಟ್ ಏನಂದರೆ, ಸರ್ಕಾರಿ ನೌಕರಿ ಕೂಡ ಇ ಸಿ ಅವ್ರನ್ನ ಕರೀತಾರೆ. ನಿಮಗೆ ಗೊತ್ತಿರೋ ಹಾಗೆ BEL ಆಗಿರ್ಬೋದು, HL ಆಗಿರ್ಬೋದು, ಅವೆಲ್ಲ ಮೇಯ್ನಾಗಿ ಸೆಮಿಕಂಡಕ್ಟರ್ ಮೇಲೆ ವರ್ಕ್ ಮಾಡೋದು. ಸೊ ಇ ಸಿ ಅವರಿಗೆ ಗೌರ್ಮೆಂಟ್ ಜಾಬ್ಸ್ ಕೂಡ ಸಿಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಅವರಿಗೆ ಗೌರ್ಮೆಂಟಲ್ಲಿ ಕೂಡ ಸಿಗುತ್ತೆ, ಪ್ರೈವೇಟಲ್ಲಿ ಕೂಡ ಸಿಗುತ್ತೆ, ಅದು ಅವ್ರಿಗೆ ಮೇಯ್ನ್ ಅಡ್ವಾಂಟೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಪ್ಯಾಕೇಜ್ ವೈಸ್ ನೋಡೋದಾದರೆ, ಪರ್ಟಿಕ್ಯುಲರ್ ಆಗಿ ಇ ಸಿಲಿ ಪರ್ಟಿಕ್ಯುಲರ್ ರೋಲ್ ಎಂಬೆಡೆಡ್ ಇಂಜಿನಿಯರ್ ಆಗಿರ್ಬೋದು, ಒಳ್ಳೊಳ್ಳೆ ಪೋಸ್ಟ್ಗಳು ಕೂಡ ಇದ್ದಾವೆ, ಅದನ್ನು ಹೋದರೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗ್ತದೆ. ಬಟ್ ಬೇಸಿಕ್ ಸ್ಯಾಲ್ರಿ ಕಂಪೇರ್ ಮಾಡಿದ್ರೆ ಸಿ ಎಸ್ಗೂ ಇಸ್ಗೂ ಕೂಡ ಭಾರಿ ಡಿಫ್ರೆನ್ಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸದ್ಯದ ಮಟ್ಟಿಗೆ ನಿಮಗೆ ಗೊತ್ತಿರೋ ಹಾಗೆ
ಜಾಬ್ ಅಪರ್ಚುನಿಟಿ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಈ ಸಿ ಕೂಡ ನೀವು ಎಲ್ಲ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಕೂಡ ಸಿಗ್ತದೆ. ಬಟ್ ಸಿ ಎಸ್ ಅಲ್ಲಿ ಕೂಡ ಒಳ್ಳೆ ಸಾಫ್ಟ್ವೇರ್ ನಿಮಗೆ ಇರೋ ಕಾರಣ AI ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಇ ಕಾಮರ್ಸ್ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಸಿಗ್ತದೆ. ಇಲ್ಲಿ ಮೊದಲ ಆದ್ಯತೆ ಬಂದುಬಿಟ್ಟು PC ಮುಗಿದ ತಕ್ಷಣ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಾರೆ. ಲಕ್ಷಾಂತರ ಉದ್ಯೋಗ ಕೂಡ ಸಿಗ್ತದೆ ಕಂಪ್ಯೂಟರ್ ಸೈನ್ಸ್ನಲ್ಲಿ. ಇಲ್ಲಿ AI, ರೋಬೋಟಿಕ್ಸ್, ಡಾಟಾ ಸೈನ್ಸ್ ಎಲ್ಲ ಕೂಡ ಬರ್ತದೆ. ಸಾಫ್ಟ್ವೇರ್ ಕಂಪ್ನಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಅವರು ಹೇಳ್ತಾರೆ. ಇಲ್ಲಿ ಮೇಯ್ನ್ ಆಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು, ನೀವು ಪೋಷಕರು ಅದೇ ಹೇಳ್ತಾರೆ, ಅವ್ರು ಇದು ಹೇಳ್ತಾರೆ ಅಂತ ಯೋಚನೆ ಮಾಡೋ ಬದಲು, ನಿಮಗೆ ಯಾವುದು ಆಸಕ್ತಿ ಇದೆ, ನಿಮಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಗೋಲ್ ಸೆಟ್ ಅಪ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನೋಡೋದಾದರೆ ಇಸಿ ಕೂಡ ಗುಡ್ ಇಟ್ಸ್ ಇಸಿ ಕೂಡ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿ ಎಸ್ನ ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಇರೋದೇ ಇಸಿ. ಬಟ್ ಕಂಪ್ಯೂಟರ್ ಸೈನ್ಸಿಗೆ ಏನು ಮೇನ್ ಡ್ರಾಬ್ಯಾಕ್ ಅಂದರೆ ಎಲ್ಲ ಬ್ರಾಂಚವರು ಕೂಡ ಬರ್ತಾ ಇದ್ದಾರೆ. ENT, ಮೆಕ್ಯಾನಿಕಲು, ಇಸಿ ಎಲ್ಲರೂ ಕೂಡ, ಸಿವಿಲು ಎಲ್ಲರೂ ಕೂಡ ಕಂಪ್ಯೂಟರ್ ಸೈನ್ಸ್ಗೆ ಬರ್ತಾ ಇದ್ದಾರೆ, ಕೋಸ್ಮಂಕ ಆ ಥರ ನಾನು ಕೂಡ ಆಗಬೇಕು ಆಗಬೇಕಂತ. ಬಟ್ ಇಸಿ ಲಂಗಾಗೋದಿಲ್ಲ. ಹೆಂಗೆ ಅಂದರೆ ಇಸಿಲಿ ಇಸಿ ಅವರು ಕೂಡ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಕೂಡ ಬರ್ಬೋದು, ಪ್ಲಸ್ ಅವ್ರ ಮೆಕ್ಯಾನಿಕಲ್ ಫೀಲ್ಡ್ಗೂ ಕೂಡ ಸ್ವಲ್ಪ ಅಲ್ಪ ಮಾಡೋದು ಆಪರ್ಚುನಿಟಿ ಇದೆ. ಬಟ್ ಸಿ ಎಸ್ ಅವ್ರಿಗೆ ಹಂಗಲ್ಲ, ಕಂಪ್ಯೂಟರ್ ಸೈನ್ಸ್ ಹಂಗಲ್ಲ. ನೀವು ಕಂಪ್ಯೂಟರ್ ಸೈನ್ಸ್ ಮಾಡೋದು ಹಂಗಲ್ಲ, ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ನೀವು ಹೋಗ್ಬೇಕಾಗಿರೋದು ಓನ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಮಾತ್ರ, ಬೇರೆದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅವರು ಎಲ್ಲದಕ್ಕೂ ಕೂಡ ಹೋಗ್ಬೋದು, ಇಸಿ ಅವರು ಎಲ್ಲದಕ್ಕೂ ಹೋಗ್ಬೋದು, ಕೆಲವೊಂದಕ್ಕೆ ಸಿವಿಲ್ ಅವರು ಎಲ್ಲ ಕೆಲವೊಂದಕ್ಕೆ ಹೋಗ್ಬೋದು, ಮೆಕ್ಯಾನಿಕಲ್ ಅವರು ಎಲ್ಲದಕ್ಕೂ ಹೋಗ್ಬೋದು, ಆ ರೀತಿ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.